ಬೇಡಿಕೆಯನ್ನು ತಾಳಲಾರದೆ ಸಾವನ್ನಪ್ಪಿದೆ. ಮೊರಂಬಿ ಪಶು ವೈದ್ಯಕೀಯ ಆಸ್ಪತ್ರೆಯಲ್ಲಿ ವೈದ್ಯರ ನಿಷ್ಕಾಳಜಿಯಿಂದಾಗಿ ಚಿಕಿತ್ಸೆ ಫಲಕಾರಿಯಾಗದ ಕಾರಣ ಪಶು ವೈದ್ಯಕೀಯ ಶಿಕ್ಷಣ ಮಹಾವಿದ್ಯಾಲಯ ನಂದಿನಗರ್ ಬೀದರ್ಗೆ ತರಲಾಗಿತ್ತು. ಆದರೆ ಇಲ್ಲಿ ಯಾವ ವೈದ್ಯರೂ ಇಲ್ಲದೇ ಇರುವುದರಿಂದ ರಾತ್ರಿ 2 ಗಂಟೆಗಳ ಸುಮಾರಿಗೆ ಎತ್ತು ಅದಕ್ಕೆ ಇರುವ ರೋಗದ ಸಮಸ್ಯೆಯನ್ನು ತಾಳಲಾರದೆ ಕಾಲು ತಿಕ್ಕಿ ತಿಕ್ಕಿ ಸಾವನ್ನಪ್ಪಿದೆ. ಇದರಿಂದ ರೈತನಿಗೆ ಗಾಯದ ಮೇಲೆ ಬರೀ ಏಳದಿಂದಾಗಿದೆ. ಮೊದಲೇ ಒಂದು ಕಡೆ ಕೊರೋನಾ, ಮತ್ತೊಂದು ಕಡೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಮಳೆಯಿಂದ ಕೈಗೆ ಬಂದ ಫಸಲು ಬಾಯಿಗೆ ಬರದಂತೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿ ಕಂಗಾಲಾಗಿದ್ದಾರೆ. ಇದನ್ನು ಮಾಸಿ ಹೋಗುವುದರಲ್ಲೇ 50,000 ರೂಪಾಯಿಗಳ ಬೆಲೆ ಬಾಳುವ ಎತ್ತು ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಸರ್ಕಾರ ಕೂಡಲೇ ಸತ್ತ ಎತ್ತಿಗೆ ಪರಿಹಾರ ನೀಡಬೇಕು ಎಂದು ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಕ್ಷೆಯಾಗಬೇಕು ಎನ್ನುತ್ತಾರೆ. ಆಮೇಲೆ ಏನಾಗ್ಯದಂತಾರೆ, ಬಂದಿ ಮೇಲೆ ಇಲ್ಲಿ ಆಮೇಲೆ ಟೈಮ್ ಗೊತ್ತಾಗಿರಿ, ಯಾರು ನೋಡಲ್ಲ ಏನಿಲ್ಲ, ಈಗ ಟೈಮ್ ಆಗ್ಯದ ಅಂತಂದರು. ಎತ್ತು ಸಿರ ಸದಸ್ಯರ ಭಾಳ, ನಾವು 70 ಕಿಲೋಮೀಟ್ರ್ ದಿಂದ ಭಾಳ ಬಂದಿದ್ದೆವು ದೂರದಿಂದ ಅಂತಂದ್ರೆ ಅವ್ರು ಏನಂದರು, ನಾಳೆಗೆ 9 ಗಂಟೆಗೆ ಚಾಲು ಮಾಡ್ತೀವಪ್ಪ ಅಂತಂದರು. ಅವ್ರು ಮೆಡಿಸಿನ್ ಬರ್ಕೊಟ್ರು ನಮಗೆ, ಮೆಡಿಸಿನ್ ಬರ್ಕೊಟ್ರಿ ಮೇಲೆ ತಂದಿದ್ದೇವೆ ರೀ, ಮತ್ತು ಬೇರೆಯವ್ರಿಗೆ ತೋರಿದ್ವಿ. ಅವ್ರಂದರು ಏನು ಮಾಡಿದ್ವಿ, ನಾಳೆಗೆ ಮಾಡಬೇಕಾಯ್ತದ್ರಿ, ಈಗ ಮಾಡೋಕ್ಕಾಗಲ್ಲ ಅಂತಂದರು. ರಾತ್ರಿ 2 ಗಂಟೆಗೆ ಬ್ಯಾನಿ ಚಾಲು ಆಗಿದ್ರಿ ದನಕ್ಕೆ. ಇಲ್ಲಿ ಯಾರಿಗಾದ್ರೆ ಕೇಳಿದ್ರಿ ಏನಂದ್ರೆ, ಯಾರೂ ನಮ್ಗೆ ಪ್ರಯರ್ ಕೊಟ್ಟಿಲ್ಲ ರಾತ್ರಿ, ಅವ್ರು ಏನೇ ಒಂದು ಹೇಳತ್ತರು, ಯಾರು ಕೇಳಿದ್ರಿ ಬಿ ನೀವು ಆಗಲ್ಲ ಏನಿಲ್ಲ ಅಂತ ಹೇಳಿದ್ರು. ಮತ್ತು ಈಗ ಏನು ಮಾಡಬೇಕಪ್ಪ ಅಂತಂದರೆ, ಅವ್ರಿಗೆ ವಾಚ್ಮನ್ಗಳು ಕೇಳಿದೆವು, ಅವ್ರು ಇದು ಏನಾಗಲ್ಲ ಅಂತ ಹೇಳ್ತಾರೆ. ಅವ್ರು ಬಿ ರಾತ್ರಿಯೆಲ್ಲ ಭಾಳ ಹೋರಾಟ ಮಾಡ್ಕೊಂಡು ನೋಡಬೇಕಾದ್ರೆ ಏನಾಗಿಲ್ಲ ಇಲ್ಲಿ. ಈಗ ಬರ್ಲಾಕ ಯಾರು ತಯಾರಿದ್ದಿಲ್ಲ ಏನಿಲ್ಲ, ಈ ಬಿತ್ತುಣಿಕೆ ದಿನ ಅದ, ಭಾಳಷ್ಟು ಎಲ್ಲ ಖರೀಬ್ ಬಂದಿತ್ತು, ಎಲ್ಲ ಫೇಲ್ ಆಗೋಗ್ಯದ. ಸಾಲ ಮಾಡ್ಕಸಿ ಏನದಪ್ಪ ಅಂದ್ರೆ ಎತ್ತು ತಂದಿದ್ದೇವೆ, ಈಗ ಮತ್ತೆ ಬಿತ್ತುಣಿಕೆ ದಿನ ಬಂದದ, ಇರ್ಲಾಕ ಏನದಪ್ಪ ಅಂತಂದ್ರೆ ಬಾಕಿ ಮಾಡ್ಕೊಂಡು ತಂದ್ಕಸಿನಿ, ಇಲ್ಲಿ ತನಕ ಕಸಿನ ಮಾಡಿದ್ದೇವೆ ನಾವು. ಈ ಮುಂದೆ ನಮ್ಗೆ ಪರಿವಾರ ಬೇಕು ಸರ್ಕಾರದಿಂದ, ಮತ್ತು ಇಲ್ಲಿ ಬಂದ್ಕಸಿ ನಾವು ನಿಂತಿದ್ದೇವೆ ಸರ್. ಮತ್ತು ಇದಕ್ಕೆ ಏನಾರ ನಾವು ಪರಿವಾರ ಕೊಟ್ಟರೆ ಎತ್ತು ಎತ್ತಬೇಕು, ಇಲ್ಲ ಏನೂ ಸಿಗಲ್ಲ ಅಂದ್ರೆ ನಾವು ನೋಡ್ಕೋತೀವಿ ಸರ್. ಅದಕ್ಕೆ ನಿಮಗೆ ಬಿಟ್ಟು ವಿಷಯ ನೋಡ್ರಿ. ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಉಚಿತ ಊಟ, ಉಚಿತ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನ ಸಂಸ್ಥೆಗೆ ನೇರ ನೇಮಕಾತಿಯನ್ನ ಮಾಡಿಕೊಳ್ಳಲಾಗುವುದು. ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಗೊತ್ತಿರದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸ ಕಲಿಸಿಕೊಡಲಾಗುವುದು. ಮೊದಲೇ ತಿಂಗಳು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸವಿದ್ದು ನಂತರ ಮುಂದಿನ ಭರ್ತಿಗೆ ಶಿಫಾರಸು ಮಾಡಲಾಗುವುದು. ವಿದ್ಯಾರ್ಹತೆ 5ನೇ ತರಗತಿ, 7ನೇ ತರಗತಿ, SSLC ಮತ್ತು PUC ಒಳಗೆ ಮಾತ್ರ, ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ. ವಯೋಮಿತಿ 18ರಿಂದ 25 ವರ್ಷದ ಮಹಿಳೆಯರಿಗೆ ಮಾತ್ರ. ಉಚಿತ ಊಟ, ಉಚಿತ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ 2 ತಿಂಗಳಿಗೆ ಸ್ಟೈಪೆಂಡರಿ 10,000 ಇದ್ದು ನಂತರ ಸಂಬಳ ತಿಂಗಳಿಗೆ 10,000ರಿಂದ 25,000ವರೆಗೆ ಇರುತ್ತದೆ. ಇದು ಮಹಿಳೆಯರಿಗೆ ಮಾತ್ರ, ಏಜೆನ್ಸಿ ಅಲ್ಲ, ಇದು ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಗೆ 900 ಮಹಿಳಾ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿ, ಮೊದಲು ಬಂದವರಿಗೆ ಮೊದಲಾದ್ಯತೆ. ಸಂಪರ್ಕಿಸಿ 8797264665, 8797264676.